ಅವರು ಎಷ್ಟು ಸ್ಮಾರ್ಟ್ ಆಗಿ ರಾಜಕೀಯ ದಾಳ ಉಳಿಸ್ತಾ ಇದ್ದಾರೆ ಅಂತ ಹೇಳಿದ್ರೆ ನಿನ್ನೆ ಕೇಳಿದಾಗ ಕುಮಾರಸ್ವಾಮಿ ಅವ್ರನ್ನ ಏನು ಕುಮಾರಸ್ವಾಮಿ ಅವರೇ ಪಾದಯಾತ್ರೆ ಹೋಗ್ತಾ ಇದ್ದೀರಾ ನೀವು ಅಂತ ಕೇಳಿದಾಗ ನಾನು ಯಾಕೆ ಹೋಗಬೇಕು ಪಾದಯಾತ್ರೆಗೆ ಏನು ನಮ್ಮ ಕುಟುಂಬಕ್ಕೆ ವಿಷ ಇಟ್ಟವ್ರ ಜೊತೆಯಲ್ಲಿ ಪಾದಯಾತ್ರೆ ಮಾಡಬೇಕಾ ನಾನು ಯಾರೋ ನಾ ಪ್ರೀತಂ ಗೌಡ ಹಾಂ ಪೆಂಡ್ರೈವ್ ಹಂಚಿದವ್ನ ಜೊತೆಯಲ್ಲಿ ನಾವು ಪಾದಯಾತ್ರೆ ಮಾಡಬೇಕೇನ್ರಿ ನಾವು ಬಡ ಬರಲ್ಲ ರೀ ಜನ ಸಾಯ್ತಾ ಇದ್ದಾರಲ್ಲಿ ಪ್ರವಾಹ ಬಂತು ಇದೇನು ರೀ ಇದು ಪಾದಯಾತ್ರೆ ಈ ಥರ ಎಚ್ ಡಿ ಕೆ ಮಾತಾಡಿದರು ಇದೇ ಎಚ್ ಡಿ ಕೆನೇ ಇವತ್ತು ಏನಾಗ್ತಿದೆ ಬೆಳವಣಿಗೆ ರಾಜ್ಯಪಾಲರು ಸಿದ್ದರಾಮಯ್ಯ ಅವರಿಗೆ ನೋಟಿಸನ್ನು ಕೊಟ್ಟಿದ್ದಾರೆ ಮುಡಾ ಕೇಸ್ಗೆ ಸಂಬಂಧಪಟ್ಟಂತೆ ಸೊ ಇದು ನೆಕ್ಸ್ಟು ಪ್ರಾಸಿಕ್ಯೂಷನ್ ಮಾಡಿದ್ರೆ ಹೇಗೆ ಪ್ರಾಸಿಕ್ಯೂಷನ್ಗೆ ಅನುಮತಿಸಿದರೆ ಹೇಗೆ ಅಂತೇಳಿ ಇದೇ ಥಾವರ್ಚಂದ್ ಗೆಹ್ಲೋಟ್ ಅವರು ಕರ್ನಾಟಕದ ರಾಜ್ಯಪಾಲರು ಸ್ಪೀಕರ್ ಓಂ ಬಿರ್ಲಾ ಅವ್ರನ್ನ ಕೆಲ ಮಿನಿಸ್ಟ್ರ್ಗಳನ್ನು ಮಾತಾಡ್ಸ್ಕೊಂಡು ಬರ್ತಾ ಇದ್ದಾರೆ ಒಂದು ವೇಳೆ ಈ ಪ್ರಾಸಿಕ್ಯೂಷನ್ನೇ ಆಗಿಬಿಟ್ರೆ ಸಿ ಎಮ್ ಪದವಿ ಏನು ಬೇಕಾದರೂ ಆಗಬಹುದು ಸಿಗತಕ್ಕಂಥ ಮೈಲೇಜ್ನಾಗ್ಬಿಡಬೇಕೀಗ ಕುಮಾರಸ್ವಾಮಿ ಅವರು ಲೆಕ್ಕಾಚಾರ ಇರಬಹುದು ಮೈಲೇಜ್ ಸಿಕ್ಕಿಬಿಡುತ್ತಲ್ಲ ಈಗ ಇಲ್ಲಿ ಪಾದಯಾತ್ರೆ ಹೋಗೋದಕ್ಕೂ ಈಗ ಇವತ್ತಿದೆಯಪ್ಪ ಇಲ್ಲಿ ಪಾದಯಾತ್ರೆ ಶುರುವಾಗುತ್ತೆ ಒಂದೆರಡು ದಿನದಲ್ಲೋ ನಲವತ್ತೆಂಟು ಗಂಟಲೋ ಏನೋ ಶುರು ಅಂತ ಅಂದುಕೊಳ್ಳೋಣ ಒಂದು ಐದು ದಿನನೇ ಆಗಲಿ ವಾರನೇ ಆಗಲಿ ಶುರು ಆಗುವಾಗ ಇಲ್ಲಿ ಪ್ರಾಸಿಕ್ಯೂಷನ್ಗೆ ಅನುಮತಿ ಸಿಕ್ಬಿಟ್ರೆ ಇಲ್ಲಿ ಪಾದಯಾತ್ರೆ ಆಗಿದ್ದಕ್ಕೇ ಅಲ್ಲಿ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟಿದ್ದು ಹೋರಾಟಕ್ಕೇ ಇಲ್ಲಿ ಸಿ ಎಮ್ಗೆ ಒಂದು ಕಂಟಕ ಎದುರಾಗಿದ್ದು ಈ ಒಂದು ಮೈಲೇಜ್ ಇರುತ್ತಲ್ಲ ಏ ಜೆ ಡಿ ಎಸ್ನವ್ರು ಬರಲಿಲ್ಲ ಆವಾಗ ಹೋರಾಟ ಮಾಡಿದೆ ಬಿ ಜೆ ಪಿಯವರು ಈ ಕ್ರೆಡಿಟನ್ನು ಬಿ ಜೆ ಪಿಗೆ ಯಾಕೆ ಕೊಡಬೇಕು ಅಂಥೇಳಿ ಒಂದು ದಾಳ ಉರುಳಿಸ್ತಾ ಇರಬಹುದು ಮಾಜಿ ಮುಖ್ಯಮಂತ್ರಿ ಹಾಗೂ ಹಾಲಿ ಕೇಂದ್ರ ಸಚಿವ ಕುಮಾರಸ್ವಾಮಿಯವರು ನಿನ್ನೆವರೆಗೂ ಇದ್ದರು ಇದೇ ಪಾದಯಾತ್ರೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತೇನು ಮಾಡಿದ್ದಾರೆ ನಡ್ಡಾ ಅವ್ರನ್ನ ಮೀಟ್ ಇವರು ಪ್ರೀತಮ್ ಗೌಡ ಭಾಗಿಯಾಗದೇ ಇದ್ರೇ ನಾನು ಬರೋದು ಪ್ರೀತಮ್ ಗೌಡ ಇರ್ಕೂಡ್ದು ಈ ಪಾದಯಾತ್ರೆಯಲ್ಲಿ ಪ್ರೀತಮ್ ಗೌಡ ಇದ್ದರೆ ನಾನು ಬರಲ್ಲ ಪಾದಯಾತ್ರೆಗೆ ಅಂಥೇಳಿ ಷರತ್ತುಗಳನ್ನು ಹಾಕ್ಬಿಟ್ಟು ಕುಮಾರಸ್ವಾಮಿ ಅವರು ಬಂದಿದ್ದಾರೆ ಅಲ್ಲಿಗೆ ಈಗ ಇದು ಪ್ರೀತಮ್ ಗೌಡ ಕೇಂದ್ರೀಕೃತ ಆಯಿತು ಹಾಗಿದ್ದರೆ ಬಿ ಜೆ ಪಿ ಒಂದು ಕೆಲಸ ಮಾಡಬೇಕು ಪ್ರೀತಮ್ ಗೌಡ್ರನ್ನ ಪಕ್ಷದಿಂದ ಉಚ್ಚಾಟನೆ ಮಾಡಿಬಿಡಬೇಕು ನೀನು ಇರಬೇಡಪ್ಪ ನೀನಿದ್ರೆ ನಮ್ಮ ಮೈತ್ರಿ ಮೈತ್ರಿ ನಾಯಕರಿಗೆ ಸ್ವಲ್ಪ ಭಂಗ ಬರ್ತಾ ಇದೆ ಅದು ಮೈತ್ರಿಗೆ ಭಂಗ ಬರ್ತಾ ಇದೆ ಕುಮಾರಸ್ವಾಮಿ ಅವ್ರಿಗೆ ನೀನಂದ್ರೆ ಆಗಲ್ಲ ನೀನು ಪೆನ್ ಡ್ರೈವೆಲ್ಲ ಹಂಚ್ಬಿಟ್ಟಿದ್ಯಾ ಅಂತ ಆರೋಪವನ್ನು ಅವರು ಮಾಡಿದ್ದಾರೆ ಪೆನ್ ಡ್ರೈವ್ ಹಂಚಿದವರೊಂದಿಗೆ ಜೊತೆಗೆ ಇಲ್ಲಿ ಇನ್ನೊಂದು ಕಡೆ ಚೆಕ್ ಮಾಡ್ಕೊಂಡಾಗ ಅವರು ಜೊತೆ ಮನೆಯವ್ರಿಗೇ ವಿಷ ಇಟ್ಟವರೊಂದಿಗೆ ನಾನು ಪಾದಯಾತ್ರೆ ಅಂತ ಕುಮಾರಸ್ವಾಮಿ ಕೂತಿದ್ದಾರಪ್ಪ ಅಂಥೇಳಿ ಪ್ರೀತಮ್ ಗೌಡ್ರನ್ನ ಇದೀಗ ಕನ್ಸಿಡರ್ ಅವರು ಇಲ್ಲಿ ಕನ್ವಿನ್ಸ್ ಮಾಡಬೇಕಾಗತ್ತೆ ನೀನು ಬರಬೇಡ ಅಂಥೇಳಿ ಕುಮಾರಸ್ವಾಮಿಯವರು ಈ ಷರತ್ತಿಗೆ ಕುಮಾರಸ್ವಾಮಿಯವರ ಷರತ್ತಿಗೆ ಒಪ್ಕೊಳ್ಳೋದಾದರೆ ಈ ಒಂದು ಕಂಡೀಷನ್ ಇದೀಗ ಕುಮಾರಸ್ವಾಮಿ ಅವರು ಇಟ್ಟಿದ್ದಾರೆ ನಾಳೆ ಕ್ರೆಡಿಟ್ ಬಂದರೆ ಕುಮಾರಸ್ವಾಮಿಯವರು ಬಂದಿದ್ದರು ಜೆ ಡಿ ಎಸ್ಸು ಬಂದಿತ್ತು ಬಿ ಜೆ ಪಿಯವರು ಮಾಡಿದ್ರು ಅಂತ ಅಕಸ್ಮಾತ್ ಬರದೇ ಇದ್ದರೆ ಬರದೇ ಇದ್ದರೆ ಇಲ್ಲೇನೂ ಆಗದೇ ಇದ್ದರೆ ಕುಮಾರಸ್ವಾಮಿ ಅವರ ಮನೆಗೆ ಅಷ್ಟೊಂದು ದ್ರೋಹ ಮಾಡಿದ್ದ ಪ್ರೀತಮ್ ಗೌಡ ಅಂತ ಇವರು ಜಜ್ ಮಾಡಿಬಿಟ್ಟಿದ್ದಾರೆ ಈಗ ಈಗೇನಾದರೂ ಪ್ರೀತಮ್ ಗೌಡ್ರನ್ನ ಈ ಪಾದಯಾತ್ರೆಯಿಂದ ಬಿ ಜೆ ಪಿ ದೂರ ಇಟ್ಟರೆ ಅವರು ಅಡ್ಮಿಟ್ ಮಾಡ್ದಂಗೆ ಅದನ್ನು ಏನಂತ ಹೌದು ಪ್ರೀತಮ್ ಗೌಡನೇ ಈ ಕೇಸಲ್ಲಿ ಪೆನ್ ಡ್ರೈವ್ ಕುಮಾರಸ್ವಾಮಿ ಅಂತಹ ಕುಮಾರಸ್ವಾಮಿ ಅವರ ಮನೆಗೆ ವಿಷ ಇಟ್ಟಿದ್ದು ಯಾರು ಅಂದರೆ ಅದು ಪ್ರೀತಮ್ ಗೌಡ ಪ್ರೀತಮ್ ಗೌಡ ಯಾರು ಬಿ ಜೆ ಪಿಯ ಮಾಜಿ ಶಾಸಕ ಸೊ ಮಾಜಿ ಶಾಸಕ ಈಗ ಶಾಸಕನ ವಹಿಸ್ಕೊಂಡ್ರೆ ಪಾರ್ಟಿ ಸ್ಟ್ಯಾಂಡ್ ಅದು ಬಿ ಜೆ ಪಿ ತನ್ನ ಶಾಸಕನ ಉಳಿಸ್ಕೊಳ್ಬೇಕು ಅಂದರೆ ಮಾಜಿ ಶಾಸಕನ ಉಳಿಸ್ಕೊಳ್ಬೇಕು ತನ್ನ ನಾಯಕನೊಬ್ಬನ ಉಳಿಸ್ಕೊಳ್ಬೇಕು ಅಂತ ಬಂದಾಗ ಆ ನಾಯಕನ ಪರ ನಿಲ್ತಾರ ಇಲ್ಲ ಮೈತ್ರಿಯಲ್ಲಿ ಅಧಿಕಾರ ವಿಚಾರದಲ್ಲಿ ಏನಾದರೂ ಕುಮಾರಸ್ವಾಮಿಯವರು ಬೇಕು ಅಂತ ಹೋದರೆ ಕುಮಾರಸ್ವಾಮಿಯವ್ರು ಹೇಳ್ದಂಗೆ ಕೇಳಬೇಕಾಗತ್ತೆ ವೆಯ್ಟ್ ಮಾಡಬೇಕಿಲ್ಲ ಏನಾಗುತ್ತೆ ಅಂತ